ಅಥಣಿ ತಾಲೂಕಿನ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ವತಿಯಿಂದ 6ನೇ ತಾಲೂಕು ಸಮ್ಮೇಳನ ಜ್ಯೋತಿ ಬೆಳಗುವ ಮೂಲಕ ಗ್ರಾಮ ಪಂಚಾಯತ್ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗೈಬು ಜೈನೇಖಾನ್ ಅವರು ಉದ್ಘಾಟಿಸಿ ಮಾತನಾಡಿದರು. ಇಂದು ಅಥಣಿ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಮೊಟ್ಟಮೊದಲು 1988ರಲ್ಲಿ ಈ ಸಂಘಟನೆಯನ್ನು ಹುಟ್ಟು ಹಾಕಿದವರು ಮಾರುತಿ ಮಾನ್ಪಡೆ ಹಾಗೂ ಎನ್ಕೆ ಉಪಾಧ್ಯಾಯ ಅವರು. ಮಾರುತಿ ಮಾನ್ಪಡೆ ಹಾಗೂ ಎನ್ಕೆ ಉಪಾಧ್ಯಾಯ ಅವರು ಜಿಲ್ಲಾ ಪರಿಷತ್ ಆಯ್ಕೆಯಾದ ನಂತರ ಗ್ರಾಮ ಪಂಚಾಯತ್ನ ಅಡಿಯಲ್ಲಿ ಆ ಅವಧಿಯಲ್ಲಿ ವಾಟರ್ಮೆನ್, ಕ್ಲಾರ್ಕ್, ಸಿಪಾಯಿ, ಬಿಲ್ ಕಲೆಕ್ಟರ್, ಸ್ಲೀಪರ್, ಟೈಪಿಸ್ಟ್ ಇವರ ಸ್ಥಿತಿಗತಿಗಳನ್ನು ಪ್ರಥಮ ಬಾರಿಗೆ ಅಭ್ಯಾಸ ಮಾಡಿ ಉಪಾಧ್ಯಾಯ ಅವರು ಒಂದು ಸಂಘಟನೆ ಕಟ್ಟಿದರು. ಸಂಘಟನೆಯಿಂದ ಏನೆಲ್ಲ ಸಾಧಿಸಬಹುದು ಎಂಬ ಉದಾಹರಣೆಗಳಿವೆ. ನಾವು ಈಗಾಗಲೇ ಕೋವಿಡ್ ಸಂದರ್ಭದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಪರಿಹಾರ ಕೊಡಿಸಿದ್ದೇವೆ ಅಂತ ಜೈನೇಖಾನ್ ಅವರು ಹೇಳಿದರು. ನಂತರ ಗ್ರಾಮ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶೇಖರ್ ಕರಬಸಪ್ಪನಗೌಳ ಅವರು ಮಾತನಾಡಿ, ಸಂಘಟನೆ ಜೊತೆ ಮಾಡುವ ಕೆಲಸದ ಮೇಲೆ ಶ್ರದ್ಧೆ ಇರಲಿ, ನಿಮ್ಮ ಯಾವುದೇ ಸಮಸ್ಯೆ ಬರಲಿ ಅದನ್ನು ಬಗೆಹರಿಸುವ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ನೌಕರರ ಸಂಘ ಅಥಣಿ ಮತ್ತು ಕಾಗವಾಡ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಹಣಮಂತ ಸತ್ತಿ ಮತ್ತು ಉಪಾಧ್ಯಕ್ಷರಾಗಿ ಗುರುಪಾದಯ್ಯ ಮಠದ ಅವರನ್ನು ಆಯ್ಕೆ ಮಾಡಿ ಸನ್ಮಾನಿಸಲಾಯಿತು. ವರದಿ ಈರಣ್ಣ ಹೊಲ್ಲೂರ ಸವದತ್ತಿ. ತಮ್ಮ ಕೆಲಸದ ಸಲುವಾಗಿ ತಮ್ಮ ಕೆಲಸ ಮಾಡಿಕೊಂಡು ಸಂಘಟನೆಯಿಂದ ಓಡಾಡಿ ತಮಗೆ ಸಂಬಂಧಪಟ್ಟ ನಮ್ಮ ಜಿಲ್ಲಾ ಪಂಚಾಯತಿಯಿಂದಾಗಲಿ ಸರ್ಕಾರದಿಂದಾಗಲಿ ಪಂಚಾಯತ್ ರಾಜ್ಯಕ್ಕೆ ಸಂಬಂಧ ಲೆವೆಲೇ ಆಗಬೇಕು. ಈಗ ವಾಟರ್ಮನ್ ಹಿಡ್ಕೊಂಡು ಬಿಲ್ ಕಲೆಕ್ಟರ್ ಆಯಿತು, ಸ್ವಚ್ಛತಾಗಾರ ಆಯಿತು, ಹೈಲೈಟ್ ಆಗಬೇಕು. ಅದಕ್ಕೆ ದಯಮಾಡಿ ತಮಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಚಾಚು ತಪ್ಪದೆ ತಾವು ನಿರ್ವಹಿಸ್ಬೇಕಂತೇಳಿ ನಾನೊಂದು ಕಲ್ಕಳಿ. ಇದುವರೆಗೂ ಈಗ ನೀವು ಬೇರೆ ಖುಷಿ ಒಳಗೆ ಬಂದಿರ್ತೀರಿ, ಆದರೂ ಒಂದು ಎರಡು ಮಾತು ಹೇಳ್ತೀನಿ ನಾನು. ಕೆಲವೊಂದು ಈಗ ವ್ಯವಸ್ಥಿತವಾಗಿ ಚಾನೆಲ್ ನಡೀತಾ ಇದೆ. ಮುಖ್ಯ ಅತಿಥಿಗಳಾಗಿ ಇರತಕ್ಕಂತಹ ಕಾರ್ಯನಿರ್ವಾಹಕ ಅಧಿಕಾರಿ ಬೆಳಗಪ್ಪ ಸರ್ ಬೆಂಗಳೂರು ಸಂಸಾರ ಉಪಸ್ಥಿತರಿದ್ದರು. ತವೆಲ್ಲ ಈ ಕಾರ್ಯಕ್ರಮಕ್ಕೆ ತವೆಲ್ಲ ಸಾಕ್ಷಿಯಾಗಿದ್ದರೆ ಅಣಿಯಾಗಿದ್ದರೆ ನೌಕರ ಸಂಘ ಪರವಾಗಿ ಅಧಿಕಾರಿಗಳಿಗೆ ಅತಿಥಿಗಳಿಗೆ ಪದ್ಮನ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಇರತಕ್ಕಂಥ ಪದ್ಮನ ಕುಂಬಾರ್ ಅವರು ಅಭ್ಯಾಸ ಮಾಡಿ 1988 ಇಸ್ವಿಯಲ್ಲಿ ಪ್ರಥಮ ಬಾರಿಗೆ ಸಂಘಟನೆಯನ್ನು ಹುಟ್ಟಿ ಹಾಕಿದವರು ಎನ್ ಕೆ ಉಪಾಧ್ಯಾಯ ಮತ್ತು ಮಾರುತಿ ಮಾನ್ಪಡೆ. ಹೆಂಗಪ್ಪ ಅಂತಂದ್ರೆ 88ರಲ್ಲಿ ಮಂಡಳ ಪಂಚಾಯತಿ ಗ್ರಾಮ ಪಂಚಾಯತಿ ಇದ್ದಿಲ್ಲ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಮಂಡಳ ಪಂಚಾಯತಿ ನೌಕರ ಸಂಘ ಹೆಂಗೆ ಹುಟ್ಟಿತಪ್ಪ ಅಂತಂದ್ರೆ ಕಾಮ್ರೇಡ್ ಮಾರುತಿ ಮಾನ್ಪಡೆ ಅವರು ಜಿಲ್ಲಾ ಪರಿಷತ್ತಿಗೆ ಆಯ್ಕೆ ಆದಾಗ ಆ ಒಂದು ಅವಧಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ದುಡಿಯುವಂಥ ವಾಟರ್ಮನ್ಗಳಾಗಲಿ, ಸಿಪಾಯಿಗಳಾಗಲಿ, ಸ್ವೀಪರ್ಗಳಾಗಲಿ, ಕ್ಲರ್ಕ್ಗಳಾಗಲಿ, ಬಿಲ್ ಕಲೆಕ್ಟರ್ಗಳಾಗಲಿ, ಅವಾಗ ಟೈಪಿಸ್ಟ್ ಅಂತ ಇರ್ತ ಈ ಡಿ ಒ ಅಂತ ಆಗೈತೆ, ಟೈಪಿಸ್ಟ್ಗಳಾಗಲಿ, ಇವರ ಸ್ಥಿತಿಗತಿಗಳೇನು ಅನ್ನುವಂಥ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ಅಭ್ಯಾಸ ಮಾಡಿ ಕೆಲಸ. ಆ ವೇಳೆಗಾಗಲೇ ಎನ್ ಕೆ ಉಪಾಧ್ಯಾಯವರು ಒಂದು ಸಂಘಟನೆಯನ್ನು ಕಟ್ಟಿದ್ರು, ಪುರಸಭೆ ನೌಕರರ ಸಂಘಟನೆಯನ್ನು ಕಟ್ಟಿದ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿ. ಈಗ ಬೇರೆ ಬೇರೆ ಸಂಘಟನೆಗಳಾಗ್ಯಾವೆ ಅಂದ್ರೆ ಆ ಒಂದು ಸಮಯದಲ್ಲಿ ಅಂದ್ರೆ ಒಂದು ದಿವಸಕ್ಕೆ 2 ರೂಪಾಯಿ 2 ರೂಪಾಯಿ ಒಂದೊಂದು ಕಡೆ, 50 ರೂಪಾಯಿ ಒಂದು ಕಡೆ, 100 ರೂಪಾಯಿ ಒಂದು ತಿಂಗಳಿಗೆ, ಈ ರೀತಿ ಅವರಿಗೆ ವೇತನ ಇರುವಾಗ ಯಾಕೆ ಇವರನ್ನ ಸಂಘಟಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಂಘಟನೆಯನ್ನು ಹುಟ್ಟಿ ಹಾಕಿ ಇವ್ರ ಪರವಾಗಿ ನಾವು ಹೋರಾಟ ಮಾಡಬಾರದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಚರ್ಚೆ ಮಾಡಿ ಕಾಮ್ರೇಡ್ ಮಾರುತಿ ಮಾನ್ಪಡೆ ಮತ್ತು ಎನ್ ಕೆ ಉಪಾಧ್ಯಾಯ ಇಬ್ಬರು ಸೇರಿ ಒಂದು ಕಲ್ಲು ಒಗೆದರು. ಒಂದು 5 ಜಿಲ್ಲಾದಲ್ಲಿ ಬಿಜಾಪುರ ಬಾಗಲಕೋಟೆ ಈ ಕೂಡಿ ಬೇರೆ ಬೇರೆ ಐತೆ, ಅವು ಬಿಜಾಪುರ, ಬೀದರ್, ಗುಲ್ಬರ್ಗ, ರಾಯಚೂರ ಮತ್ತು ಕೊಪ್ಪಳ, ಈ ರೀತಿ 5 ಜಿಲ್ಲೆ.